खासगी पालाग्ता इदिया 1500 कोटि मौल्यद सरकारी भूमि 75 एकरे सरकारी जागा परर पालु माडलु होरटिदिया सरकार सरकारद तीर्मानद विरुद्ध राज्यपालरिगे दूरु नीडलागुत्तिदे जक्कूरिनल्लिरो 75 एकरे भूमि परर माडलु हुन्नार सरकारी वैमानिक तरबेती शालेगे सेरिद 75 एकरे भूमि सार्वजनिक खासगी सहभागित्व पीपीपी अडि खासगी कोडलु क्रीडा इलाके मुंदागिदे क्रीडा इलाखिया ई नडियन्न खंडिसि राज्यपालरिगे दूरु सल्लिके ओके जक्कूरिनल्लिरो सरकारी वैमानिक तरबेती शालेगे सेरिद सुमार 1500 कोटि मौल्यद 75 एकरे जागवन्न सार्वजनिक खासगी सहभागित्वद हेसरिनल्लि खासगीयवरिगे वहिसोदक्के क्रीडा इलाके सिद्धते नडेसिदे इदर बग्गे राज्यपालरिगे दूरु नीडिरुव राघवेंद्र अवरु दूरुदारु नम्मोंदिगे ईग दूरवाणि संपर्कक्के बंदिद्दारे नमस्कार सर नमस्कार मेडम सर तावु दूरु कोट्टिदीरा हौदु दूरु कोट्टिदीनि ಎಲ್ಲಾ ದಾಖಲಾತಿಗಳನ್ನ ಇವರು ಯಾವ ರೀತಿ ಜಕ್ಕೂರು ವೈಮಾನಿಕ ತರಬೇತಿ ಶಾಲೆಯನ್ನ ಕಾರ್ನರ್ ಮಾಡಿ ಅಲ್ಲಿ ಶಾಲೆ ನಡೆಸಕ್ಕೆ ಆಗೋ ರೀತಿ ಮಾಡಿ ಈ ಜಾಗವನ್ನ ಕಬಳಿಸಕ್ಕೆ ಮಾಡಿದಂತ ಸಂಚನಕ್ಕೆ ಸಂಬಂಧಿಸಿದಂತೆ ಎಲ್ಲಾ ದಾಖಲಾತಿಗಳನ್ನ ನೀಡಿದಿನಿ ಹಾಗೂ ನೆನ್ನೆ ನಾರಾಯಣಗೌಡರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೌದು ನಾವು ಎರಡು ಮೂರು ಸಲಿ ಮೀಟಿಂಗ್ ಮಾಡಿದ್ದೀವಿ ರೂಪುರೇಷೆ ಸಿದ್ಧಪಡಿಸ್ಕೊಂತ ಇದ್ದೀವಿ ಅಂತ ಹೇಳ್ತಾರೆ ವಿಷಯ ಏನು ಅಂತಂದ್ರೆ ನಾವು ಕಳೆದ ನೋಡಿ ಈ ಈ 75 ಎಕರೆಯನ್ನ ಯಾವ ಉದ್ದೇಶಕ್ಕಾಗಿ ಇವರು ಪಿಪಿಪಿ ಸಹಭಾಗಿತ್ವದಲ್ಲಿ ಏನ್ ಮಾಡಕೊರ್ತಿದ್ದಾರೆ ಸರ್ ಒಂದು 25 ಎಕರೆನ ಏರೋ ಕ್ಲಬ್ ಅಂತ ಮಾಡ್ತಾರಂತೆ ಅದರಲ್ಲಿ ಮತ್ತೆ ಇನ್ನೊಂದು 50 ಎಕರೆನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸಿನಿಮಾ ಇವೆಲ್ಲ ಬಿಲ್ಡಿಂಗ್ ಗಳನ್ನು ಕಟ್ಟಿ ಕಮರ್ಷಿಯಲ್ ಮಾಡಕ್ ಹೋಗ್ತಾ ಇದ್ದಾರೆ ಅದು ಯಾಕೆ ಅಂತ ಅಂದ್ರೆ ಈ ಎಕ್ಸಾಂಪಲ್ ಯುಬಿಸಿಟಿ ಇತ್ತು ಯುಬಿಸಿಟಿ ಕಳೆದ 100 ವರ್ಷದ ಹಿಂದೆ ಲೀಸಿಗೆ ತಗೊಂಡಂತಹ ಜಾಗ ಇವತ್ತು ಎಷ್ಟು ರೇಟ್ ಗೆ ಅವರು ಮಾರಾಟ ಮಾಡಿ ಬಿಬಿಎಂಪಿ ಅವರಿಗೆ ಮೋಸ ಮಾಡಿದ್ದಾರೆ ಬಿಬಿಎಂಪಿ ಅವರ ಬಗ್ಗೆ ಲೀಸ್ಟ್ ಬಾದರ್ಡ್ ಸೆಕೆಂಡ್ ಎಕ್ಸಾಂಪಲ್ ಗಲ್ಫ್ ಕೋರ್ಸ್ ಬೆಳಂದೂರ್ ಹತ್ರ ಮಾಡಿದ್ದಾರೆ ಆಮೇಲೆ ಗಲ್ಫ್ ಕ್ಲಬ್ ಆ ಕ್ಲಬ್ ಒಳಗೆ ನನಗೆ ಒಂದು ಮೆಂಬರ್ಶಿಪ್ ಕೊಡ್ತಕ್ಕಾಗತ್ತಾ ಅಥವಾ ಬೇರೆ ಯಾರಾದ್ರೂ ಸಾರ್ವಜನಿಕರು ಏನು ಉಪಯೋಗ ಅಂತ ಸಾರ್ವಜನಿಕರಿಗೆ ಏನು ಉಪಯೋಗ ಇಲ್ಲ ಇದು ಇನ್ನೊಂದು 20 ವರ್ಷದಲ್ಲಿ ಸಂಪೂರ್ಣವಾಗಿ ಖಾಸಗೀಕರಣ ಆಗುತ್ತೆ ಒಂದು ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಯಾಕಂದ್ರೆ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಅಂದ್ರೆ ಪ್ರೈವೇಟ್ ಅವರು ದುಡ್ಡು ಹಾಕಿ ನಾನು ಜಾಗ ತಗೊಂಡಿದ್ದೀನಿ ಅದು ನನ್ನ ಇಷ್ಟ ಅಂತಾರೆ ಈ ಎಕ್ಸಾಂಪಲ್ ಟೋಲ್ ಗಳಲ್ಲಿ ಮಾಡ್ತಾರೆ ಆ ಟೋಲ್ 20 ವರ್ಷ ಆಗಲಿ 25 ರಿನಿವಲ್ ಆಗಿದ್ಯಾ ಲೀಸ್ ಆಗಿದ್ಯಾ
ಅದು ಮುಂದಿನ ಜನರೇಷನ್ ನೋಡಕ್ಕೆ ಹೋಗೋದಿಲ್ಲ ಹಾಗಾಗಿ ಇವರ ದೂರಾಲೋಚನೆ ಮತ್ತೆ ದುರಾಲೋಚನೆ ಏನು ಅಂತ ಅಂದ್ರೆ ಸಂಪೂರ್ಣವಾಗಿ ಮೈಸೂರು ಮಹಾರಾಜರು ಕೊಟ್ಟಿರುವ 211 ಎಕರೆನು ಇವರೇ ಆಕ್ರಮಣ ಮಾಡ್ಕೊಂಡು ಅಲ್ಲ ಸರ್ ಯಾವುದಾದರೂ ಪಿಪಿಪಿ ಮಾದರಿಯಲ್ಲಿ ಯಾವುದೇ ಜಾಗನ ಅಭಿವೃದ್ಧಿ ಪಡಿಸಬೇಕು ಅಂತಂದ್ರೆ ಇವರು ಯಾರು ಸಿಎಸ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು ಅದು ಪರ್ಮಿಷನ್ ಕೊಡಬೇಕು ಆಮೇಲೆ ಅದು ಸಚಿವ ಸಂಪುಟದ ಮುಂದೆ ಬರಬೇಕು ಅನುಮೋದನೆ ಸಿಗಬೇಕು ಸೋ ಇದೆಲ್ಲ ಓವರ್ ರೂಲ್ ಮಾಡಿ ಅದೇನದು ಈ ತರದ ಒಂದು ಇಲ್ಲ ಈಗ ನಾನು ಅದನ್ನ ಓವರ್ ರೂಲ್ ಮಾಡಿದರೆ ಅಂತ ನಾನು ಹೇಳ್ತಿಲ್ಲ ನಿರ್ದಿಷ್ಟವಾಗಿ ಈಗ ಸಿಎಸ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆಸಿ ನಂತರ ಸಚಿವ ಸಂಪುಟಕ್ಕೆ ನೀಡಬೇಕು ಅನ್ನೋ ಸಿದ್ಧತೆ ನಡೆಯುತ್ತಿದೆ ರೂಪುರೇಷೆ ನಡೆಯುತ್ತಿದೆ ಇದು ಚಿಗುರೋದಕ್ಕಿಂತ ಮುಂಚೆಗೇನೆ ಚೂಟ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆ ಅಂತಂದ್ರೆ ಒಂದ್ಸಲಿ ಎಲ್ಲ ಮಾಡಿದ ಮೇಲೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಫ್ರಮ್ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ ಯಾವ ಹೋರಾಟಗಾರರಿಗೂ ಬೆಲೆ ಇರೋದಿಲ್ಲ ಯಾವ ಧ್ವನಿಗೂ ಬೆಲೆ ಇರೋದಿಲ್ಲ ಇವತ್ತೇನು ಮಾಡೋದು ಕೋರ್ಟ್ ಇದ್ದಾರೆ ಸ್ವತಃ ನಾರಾಯಣ ಗೌಡರೇ ಒಪ್ಪಿಕೊಂಡಿರೋ ತರ ಸೋ ದಯವಿಟ್ಟು ಈ ರೂಪುರೇಷೆಗಳನ್ನ ಹೀಗೆ ನಿಲ್ಲಿಸಬೇಕು ಸಾಕು ನಮ್ಮ ಬೆಂಗಳೂರನ್ನ ಮಾರಿದ್ದು ಸಾಕು ಈಗ ಈ ಒಂದು ಪ್ರೈಮ್ ಏರಿಯಾ ಯಾಕಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ಗೆ ಕನೆಕ್ಟ್ ಮಾಡುವಂತಹ ಪ್ರೈಮ್ ಏರಿಯಾ 1500 ಕೋಟಿ ಬೆಲೆ ಬಾಳುವಂತದ್ದು ಇದನ್ನ ಕಬಳಿಸಕ್ಕೆ ಆಗಿರುವಂತಹ ಹುನ್ನಾರ ನನ್ನ ಪ್ರಕಾರ ಮಂತ್ರಿಗಳಿದ್ದಾರೆ ಬಿಲ್ಡರ್ಸ್ ಗಳಿದ್ದಾರೆ ನಾನು ಸ್ಪೆಸಿಫಿಕ್ ಆಗಿ ಯಾವುದು ನೇಮ್ ಅನ್ನ ತಗೊಳ್ಳೋಕೆ ಇಷ್ಟಪಡೋದಿಲ್ಲ ಆದರೆ ಇದು ಒಂದು ದೊಡ್ಡ ಮಟ್ಟದ ಆಕ್ರಮಣಕಾರಿಯಾಗಿ ಕಾಣಿಸ್ತಾ ಇದೆ ಮೇಡಂ ಫೇರ್ ನೋಡೋಣ ಏನಾಗುತ್ತೆ ಅಂತ ರಾಘವೇಂದ್ರ ಅವರೇ ಥ್ಯಾಂಕ್ ಯು ವೆರಿ ಮಚ್ ತಾವು ಇಷ್ಟೊತ್ತು ಬಿಟಿವಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ ಇದು ಇವರಿಗೆ